ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿರಿಬಿ ಕಿಚನ್ ವಿತ್ ಮೀ ಗಾಯತ್ರಿ ಚಂದನ್ ಇವತ್ತು ನಾನು ತೋರಿಸ್ತಾರೋಂಥ ರೆಸಿಪಿ ಯಾವುದು ಅಂದರೆ ಚೀಸ್ ತವಾ ಪಲಾವ್ ಇವಾಗ ಆಲ್ರೆಡಿ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಾವು ಇದನ್ನು ಟಿಫಿನ್ ಬಾಕ್ಸ್ ರೆಸಿಪಿ ಅಂತ ಕೂಡ ಕರಿಬೋದು ಸೊ ತಡ ಮಾಡೋದು ಬೇಡ ಬೇಗ ಶುರು ಮಾಡೋಣ ಬನ್ನಿ तवा पलाव रेडी माड्कोळ्ळोके मोदलु नावु रईस कुक माड्कोळ्ळबेकागुत्ते हागागि नानु इल्ली ओंदु कडायल्लि 2 लीटर्स अष्टु नीरन्न बिसि माड्कोळ्ता इदीनि नीरु बिसि आदमेले नानु इल्ली एरडु बे लीफ हाकोळ्ता इदीनि अदर जोतेगे ओंदु स्टार अयनीस् हागू ओंदु इंचु चक्के हागू मूरु एलक्किन हाकोळ्ता इदीनि ओंदु टेबल स्पून अष्टु उप्पु हाकोळ्ता इदीनि ओंदु टी स्पून अष्टु एण्णे हाकोळ्ता इदीनि नीर बिसियादमेले नानिल्ली 2 कप्स अष्टु बासुमति राइस हाकोळ्ता इदीनि तवा पलाव माडोदक्कंतने सेल्ला बासुमति राइस अंतनू सिगुत्ते नीवु अदन्नु हाकोळ्ळबहुदु अथवा नार्मल बासुमति राइस कूड हाकोळ्ळबहुदु नानु ई राइसन जस्ट 15 टू 20 मिनिट्स सोक् माडि इट्कोंडिद्दे 2 इंद 3 सल वाश् माडि हाकोळ्ता इदीनि नावु राइसन 80 टू 90% मात्र कुक् माड्कोळ्ळबेकागुत्ते ರೈಸ್ ಆಲ್ಮೋಸ್ಟ್ ಕುಕ್ ಆಗೋವಾಗ ನಾನು ಇಲ್ಲಿ 1/2 ಟೀಸ್ಪೂನ್ ಅಷ್ಟು ಅರಶಿನದ ಪುಡಿ ಹಾಕೊಳ್ತಾ ಇದೀನಿ ಇದು ಕೂಡ ಆಪ್ಷನಲ್ ನೀವು ಅರಶಿನ ಪುಡಿನ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಕಲರ್ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಮೊದಲೇ ಕೂಡ ಹಾಕೊಳ್ಳಬಹುದು ರೈಸ್ ಆಲ್ಮೋಸ್ಟ್ ಕುಕ್ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕುಕ್ ಆದ್ರೆ ಸಾಕು ನಾವು ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ ಇವಾಗ ರೈಸ್ ನ ನಾನು ಸ್ಟ್ರೈನರ್ ಹಾಕೊಂಡಿದ್ದೀನಿ ನಾವು ಇದನ್ನ ಒಂದು ಕಂಟೈನರ್ ಅಲ್ಲಿ ತಣ್ಣಗಾಗೋದಕ್ಕೆ ಹಾಕೊಂಡ್ಬಿಡೋಣ ಈ ರೀತಿ ತಣ್ಣಗಾಗೋದಕ್ಕೆ ಬಿಡೋಣ ಇದರಲ್ಲಿರೋ ಬೇ ಲೀಫ್ ನ ರಿಮೂವ್ ಮಾಡಿ ನಾವು ಇದನ್ನ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಡೋಣ ತವಾ ಪಲಾವ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅದರ ಜೊತೆ ಸರ್ವ್ ಮಾಡೋದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನ್ ಬಿಸಿ ಆದಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದೀನಿ ಅದರ ಜೊತೆಗೆ ನಾನು 1 ಸ್ಲೈಸ್ ಅಷ್ಟು ಬಟರ್ ಹಾಕೊಳ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ಪಾವಾಜಿ ಮಸಾಲಾ ಪೌಡರ್ ಹಾಕೊಳ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೊಳ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಬ್ಲ್ಯಾಕ್ salt ಹಾಕೊಳ್ತಾ ಇದೀನಿ ನಾನು ಇಲ್ಲಿ 20 ರಿಂದ 25 ಬಾಡ್ಗಿ ಮೆಣಸಿನಕಾಯಿನ ನೀರಲ್ಲಿ 1/2 ಗಂಟೆ ನೆನೆಸಿಟ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದೀನಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ ನಾನು 1/2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ನಾವು ಈ ಚಟ್ನಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಈ ರೀತಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳಬೇಕಾಗುತ್ತೆ ಇಷ್ಟು ಕುಕ್ ಆದ್ರೆ ಸಾಕು ನೆಕ್ಸ್ಟ್ ನಾವು ಇದನ್ನ ತವಾ ಪಲಾವ್ನ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳುವಾಗ ನಾವು ಇದನ್ನು ಕೂಡ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ತವಾ ಪಲಾವ್ ರೆಡಿ ಮಾಡ್ಕೊಳ್ತಾ ಇದೀನಿ ಹಾಗಾಗಿ ಒಂದು ದೊಡ್ಡ ತವಾ ಇಟ್ಕೊಂಡಿದ್ದೀನಿ 4 ರಿಂದ 5 ಕ್ಯೂಬ್ಸ್ ಅಷ್ಟು ಬಟರ್ ಹಾಕೊಳ್ತಾ ಇದೀನಿ ಅಲ್ಲಿ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಮೀಡಿಯಂ ಸೈಜ್ ಇರೋ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಒಂದು ಮೀಡಿಯಂ ಸೈಜ್ ಟೊಮೆಟೋನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದೀನಿ ಅದರ ಜೊತೆಗೆ ಒಂದು ಕ್ಯಾಪ್ಸಿಕಂನ ಫೈನ್ ಚಾಪ್ ಮಾಡಿ ಹಾಕೊಳ್ತಾ ಇದೀನಿ 1/2 ಬೌಲ್ ಅಷ್ಟು ಎಲೆಕೋಸನ ಸ್ಲೈಸ್ ಮಾಡಿ ಹಾಕೊಳ್ತಾ ಇದೀನಿ ವೆಜಿಟೇಬಲ್ ಸ್ವಲ್ಪ ಫ್ರೈ ಆದಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದೀನಿ 6 ರಿಂದ 7 ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡ್ಗಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ತಾ ಇದೀನಿ ನಾನು ಇಲ್ಲಿ 1 ಬೌಲ್ ಅಷ್ಟು ಬಾಯಿಲ್ ಮಾಡ್ಕೊಂಡಿರೋಂತ ಬಟಾಣಿ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ನಾನು ಇಲ್ಲಿ 3 ಮೆಣಸಿನಕಾಯಿನ ಸ್ಲಿಟ್ಸ್ ಮಾಡಿ ಹಾಕೊಳ್ತಾ ಇದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಚಿಲ್ಲಿ ಪೇಸ್ಟ್ ಏನಾದರೂ ಸಾಲದ ಬಂತು ಅಂದ್ರೆ ಮತ್ತೆ ಆಡ್ ಮಾಡ್ಕೊಳ್ಳಬಹುದು ನಾನು ಇಲ್ಲಿ 1/2 ಟೀಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ಪಾವ್ ಬಾಜಿ ಮಸಾಲಾ ಪೌಡರ್ ಹಾಕೊಳ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ತಾ ಇದೀನಿ ನಾವು ರೈಸ್ ಅಲ್ಲಿ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ಳೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ
ನಾನು ಹಾಫ್ ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಹಾಕೊಳ್ತಾ ಇದೀನಿ ಕಾಲ್ ಟೀಸ್ಪೂನ್ ಅಷ್ಟು ಕಸೂರಿ ಮೆತ್ತಿ ಹಾಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ಬಿಸಿ ನೀರು ಆಡ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಕ್ಯಾರೆಟ್ ಕೂಡ ಆಡ್ ಮಾಡ್ಕೊಳ್ಳಬಹುದು ಕಾಲಿಫ್ಲವರ್ ಬಾಯಿಲ್ಡ್ ಪೊಟೇಟೋ ಹಾಗೂ ಬೀಟ್ರೂಟ್ ನ ಕೂಡ ಗ್ರೇಟ್ ಮಾಡಿ ಹಾಕೊಳ್ಳಬಹುದು ಅದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ನಾನು ಇಲ್ಲಿ ಚೀಸ್ ತವಾ ಪಲಾವ್ ಮಾಡ್ತಾ ಇರೋದ್ರಿಂದ ಅದೇನು ಆಡ್ ಮಾಡಿಲ್ಲ ಈ ಮೊಮೆಂಟ್ ಅಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಬಹುದು ನಾನು ಇಲ್ಲಿ ಎಕ್ಸ್ಟ್ರಾ 3 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ ಈ ಮೊಮೆಂಟ್ ಅಲ್ಲಿ ನಾನು ಇಲ್ಲಿ ಎಕ್ಸ್ಟ್ರಾ 3 ಕ್ಯೂಬ್ಸ್ ಅಷ್ಟು ಬೆಣ್ಣೆ ಹಾಕೊಳ್ತಾ ಇದೀನಿ ಸೊ ಮಸಾಲಾ ಇಷ್ಟು ಫ್ರೈ ಆಗಿರೋದು ಸಾಕು ನೆಕ್ಸ್ಟ್ ನಾನು ಅವಾಗಲೇ ಕುಕ್ ಮಾಡ್ಕೊಂಡಿರುವಂತ ರೈಸ್ ಆಡ್ ಮಾಡ್ಕೊಳ್ತಾ ಇದೀನಿ ನೀವು ಇಲ್ಲಿ ರೈಸ್ ಮಸಾಲಾ ಎಷ್ಟು ಪ್ರಿಪೇರ್ ಮಾಡಿದಿರಾ ಅದಕ್ಕೆ ಕರೆಕ್ಟ್ ಆಗಿರೋಷ್ಟು ರೈಸ್ ನ ಆಡ್ ಮಾಡ್ಕೊಳ್ಳಬಹುದು ಫಸ್ಟ್ ನಾನು ಇಷ್ಟು ರೈಸ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ರೈಸ್ ಕೂಡ ಬಿಡಿಬಿಡಿ ಆಗಿದೆ ನೋಡಿ ಮಸಾಲಾ ಜೊತೆಗೆ ರೈಸ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ ತುಂಬಾ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಬಾರದು ಬಿಕಾಸ್ ರೈಸ್ ಗ್ರೇನ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ ತವಾ ಪಲಾವ್ ರೆಡಿ ಆಗಿದೆ ನಾವು ಇದನ್ನ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಚೀಸ್ ನ ಗ್ರೇಟ್ ಮಾಡ್ಕೊಂಡು ರೈಸ್ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಚೀಸ್ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಬಹುದು ವಾಚಿಂಗ್ ಮೈ ಚಾನಲ್ ನಮ್ಮ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು